ನೆನ್ನೆ ನೆನ್ನೆಗೆ ನಾಳೆ ನಾಳೆ ಇಂದು ನಮ್ಮದೇ ಚಿಂತೆ ಇತಕೆ ಗುಡ್ ಮಾರ್ನಿಂಗ್ ಡಿಯರ್ ಫ್ರೆಂಡ್ಸ್ ಇದೇನಿದು ಹಾಡ ಹಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಪಡ್ತಾ ಇದ್ರೇನು ಈ ಹಾಡಕ್ಕೂ ಮತ್ತು ನಾನು ಈಗ ವಿವರಿಸ್ತಿರ್ತಕ್ಕಂಥ ಪರಿಕಲ್ಪನೆಗೂ ಸಂಬಂಧವಿದೆ ಕಾರ್ಪೆ ಡಿಯಂ ಈ ಪದ ಲ್ಯಾಟಿನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ಪ್ಲಗ್ ದ ಡೇ ಅಥವಾ ಸೀಸ್ ದ ಡೇ ಎನ್ನುವ ಅರ್ಥ ಬರ್ತದೆ ಈ ಪದಪುಂಜವನ್ನು ಇಂಗ್ಲೀಷಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಕೀರ್ತಿ ರೋಮನ್ ಕವಿಗಳಾಗಿರ್ತಕ್ಕಂಥ ಹೊರೇಸ್ ಅವರಿಗೆ ಸಲ್ಲುತ್ತದೆ ಆತ್ಮೀಯರೆ ಇದರ ಅರ್ಥವನ್ನು ನೋಡ್ತಾ ಸಾಗೋಣ ಸ್ನೇಹಿತರೆ ಕಾರ್ಪೆ ಡಿಯಂ ಎನ್ಕರೇಜಸ್ ಪೀಪಲ್ ಟು ಫೋಕಸ್ ಆನ್ ಪ್ರೆಸೆಂಟ್ ಅಪ್ರಿಸಿಯೇಟ್ ದ ವ್ಯಾಲ್ಯೂ ಆಫ್ ಎವ್ರಿ ಮೂಮೆಂಟ್ ಇನ್ ಲೈಫ್ ಆ್ಯಂಡ್ ಅವಾಯ್ಡ್ ಪೋಸ್ಟ್ ಪೋನಿಂಗ್ ಥಿಂಗ್ಸ್ ಅನ್ನೆಸೆಸರಿಲಿ ಬಿಕಾಸ್ ಎವ್ರಿ ಲೈಫ್ ಇವೆಂಚುವಲಿ ಕಮ್ಸ್ ಟು ಆನ್ ಎಂಡ್ ಇದರ ಅರ್ಥ ಸ್ನೇಹಿತರೆ ಇದು ಈಗಿನ ಪ್ರಸ್ತುತ ಅಥವಾ ವರ್ತಮಾನವನ್ನು ಅನುಭವಿಸಲು ಉತ್ತೇಜನ ನೀಡುತ್ತದೆ ವರ್ತಮಾನದಲ್ಲಿ ಬದುಕಲು ಹೇಳಿಕೊಡುತ್ತದೆ ಯಾಕೆಂದರೆ ಈ ವರ್ತಮಾನದ ಕ್ಷಣಗಳನ್ನು ನಾವು ಯಾವುದೇ ಕಾರಣಕ್ಕೂ ಮುಂದೂಡಬಾರದು ನಾಳೆಗಳ ಭರವಸೆಯೊಂದಿಗೆ ಈಗಿನ ಕ್ಷಣಗಳನ್ನು ಬಹಳಷ್ಟು ಪ್ರೀತಿಯಿಂದ ಈಗಿನ ಕೆಲಸಗಳನ್ನು ಬಹಳಷ್ಟು ಸಂತೋಷದಿಂದ ಮಾಡ್ತಾ ಈ ಕ್ಷಣವನ್ನು ಆನಂದಿಸಬೇಕು ಅಂತಕ್ಕಂಥದ್ದು ಇದರ ಅರ್ಥ ಆಗ್ತದೆ ಸ್ನೇಹಿತರೆ ಯಾಕಂದರೆ ಈ ಪ್ರತಿಯೊಂದು ಜೀವಿಯ ಜೀವನವೂ ಸಹಿತ ಒಂದು ಕೊನೆ ಎಂಬುದಿದೆ ಅದಕ್ಕಾಗಿ ಪ್ರಸ್ತುತತೆಯಲ್ಲಿ ವರ್ತಮಾನದಲ್ಲಿ ಬದುಕು ಅಂತಕ್ಕಂಥ ಅರ್ಥವನ್ನು ಈ ಪದಗುಚ್ಚ ಕೊಡ್ತಾ ಇದೆ ಆತ್ಮೀಯರೆ ತಮಗೆಲ್ಲ ಇದು ಈ ಒಂದು ಕಿರು ವಿಡಿಯೋ ಅರ್ಥವಾಗಿದ್ದರೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಆಲ್